ಹಲೋ ಸ್ನೇಹಿತರೆ, ಆಮೇಲೆ ಎ ಸಿ ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಸಿ ಎನ್ ಸಿ ಥಿಯರಿ ಮತ್ತು ಅದರಲ್ಲಿ ಪ್ರಾಕ್ಟಿಕಲ್ ಹೇಗೆ ಮಾಡ್ತಾರೆ, ಪ್ರೋಗ್ರಾಮ್ ಹೇಗೆ ಮಾಡಬೇಕು, ನಮಗೆ ಮೊದಲು ಒಂದು ವಿಡಿಯೋ ಮಾಡಿ ಕಳಿಸಿದ್ದೇನೆ. ಆದರೆ ಇವಾಗ ನಮಗೆ ಮೈಕ್ರೋಮೀಟರ್ ಮತ್ತು ವರ್ನಿಯರನ್ನು ನಾವು ಯೂಸ್ ಮಾಡಬೇಕು, ಬಳಕೆ ಮಾಡಬೇಕು. ಅದಕ್ಕೆ ನಮಗೆ ಅದರ ಯೂನಿಟ್ಸ್ ಬಗ್ಗೆ ಗೊತ್ತಿರಬೇಕು, ಎಲ್ಲ ತಿಳಿದುಕೊಳ್ಳಲು ನಾವು ಅದನ್ನು ಕಲಿಯಬೇಕು. ಯೂನಿಟ್ಸು ಸ್ಟ್ಯಾಂಡರ್ಡ್ ಆಫ್ ಯೂನಿಟ್ಸು ಇಲ್ಲ, ಈಗ ಎಫ್ ಕೆ ಎಸ್ ಮತ್ತು ಎಮ್ ಕೆ ಸಿಸ್ಟಮು, ಸಿ ಜಿ ಎಸ್ ಸಿಸ್ಟಮು, ಬ್ರಿಟಿಷ್ ಸಿಸ್ಟಮು, ಮೆಟ್ರಿಕ್ ಸಿಸ್ಟಮಲ್ಲಿ ಎಮ್ ಎಮ್ ಅಲ್ಲಿ ಇದು, ಬ್ರಿಟಿಷ್ ಸಿಸ್ಟಮಲ್ಲಿ ಇಂಚಸ್ಸಲ್ಲಿ ನಾವು ಬಳಕೆ ಮಾಡ್ಬೋದು. ಇಂಚಸ್ ಅಂದರೆ ಏನಪ್ಪ, ಎಮ್ ಎಮ್ ಅಂದು ಮೆಟ್ರಿಕಲ್ಲಿ ಎಮ್ ಎಮ್ ಅಲ್ಲಿ ಯೂಸ್ ಮಾಡ್ತೀವಿ, ಆಮೇಲೆ ಇಂಚಸ್ಸಲ್ಲಿ ಜಾಸ್ತಿ ಹೊರಗಡೆ ಇರತಕ್ಕಂಥ ದೇಶಗಳಲ್ಲಿ ಇಂಚಸ್ಸಲ್ಲಿ ಅವರು ಡ್ರಾಯಿಂಗನ್ನು ತೆಗಿತಾರೆ. ಆಮೇಲೆ ಅವರ ಡ್ರಾಯಿಂಗ್ದು ಕನ್ವರ್ಷನ್ ಇಂಚಸ್ಸಲ್ಲಿ ಇರುತ್ತೆ. ನಮ್ಮ ಇಂಡಿಯಾನಲ್ಲಿ ಜಾಸ್ತಿ ಎಮ್ ಎಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಕೆಲವೊಂದು ಡ್ರಾಯಿಂಗ್ ಬೇರೆ ಕಡೆಯಿಂದ ಬಂದರೆ ಇಂಚಸ್ಸಲ್ಲಿ ಕನ್ವರ್ಟ್ ನಾವು ಎಮ್ ಎಮ್ ಅಲ್ಲಿ ಮಾಡಿಕೊಂಡು ಅದನ್ನು ಪ್ರೋಗ್ರಾಮ್ ಮಾಡ್ತೀವಿ. ಅದರ ಸಲುವಾಗಿ ನಮಗೆ ಮೈಕ್ ಮತ್ತು ವರ್ನಿಯರನ್ನು ನಾವು ಉಪಯೋಗಿಸ್ತೀವಿ. ಆ ವರ್ನಿಯರ್ ಸಲುವಾಗಿ ಮತ್ತು ಮೈಕ್ರೋಮೀಟರ್ ಸಲುವಾಗಿ ನಮಗೆ ಬೇಸಿಕಲಿ ನಮಗೆ ಇದನ್ನು ಯೂನಿಟ್ಸಲ್ಲಿ ಗೊತ್ತಿರೋ ಯೂನಿಟ್ಸನ್ನು ಕಲಿತುಕೊಂಡು ಇದರ ನಾಲೆಜನ್ನು ನಾವು ತೆಗೆದುಕೊಳ್ಳಬೇಕು. ಏನಪ್ಪ ಅಂದರೆ, ಈಗ ಒಂದು ಇದು ಇರುತ್ತೆ, ಒಂದು ಎಮ್ ಎಮ್ ಅಲ್ಲಿ ಜನ್ರಲ್ ಆಗಿ ಒಂದು ಎಮ್ ಎಮ್ ಅಲ್ಲಿ ಎಷ್ಟು ಮೈಕ್ರಾನ್ಸ್ ಇರ್ತವೆ, ಒಂದು ಮೈಕ್ರಾನ್ ಅಂದರೆ ಎಷ್ಟು ರೀಡಿಂಗ್ ಇರುತ್ತೆ ಅದರಲ್ಲಿ. ಸಪೋಸ್ ಈಗ ಒಂದು ಮೈಕ್ರಾನ್ ಅಂದರೆ 0.001 ಮೈಕ್ರಾನಲ್ಲಿ 0.001 ನ್ಯೂ ಒಂದು ಮೈಕ್ರಾನ್ ಅಂದರೆ ಇದರ ವ್ಯಾಲ್ಯೂ ಇಷ್ಟು ಬರುತ್ತೆ, 0.001 ಅಂದರೆ ಒಂದು ಎಮ್ ಎಮ್ ಅಲ್ಲಿ 1000 ಮೈಕ್ರಾನ್, ಒಂದು ಎಮ್ ಎಮ್ ಅಲ್ಲಿ 1000 ಮೈಕ್ರಾನ್. ಆದರೆ ಒಂದು ಸೆಂಟಿಮೀಟ್ರಲ್ಲಿ ಎಷ್ಟು ಎಮ್ ಎಮ್ ಇರುತ್ತೆ, ಒಂದು ಸೆಂಟಿಮೀಟ್ರಲ್ಲಿ 10 ಎಮ್ ಎಮ್ ಇರುತ್ತೆ, ಒಂದು ಸೆಂಟಿಮೀಟ್ರಲ್ಲಿ 10 ಎಮ್ ಎಮ್ ಇರುತ್ತೆ. ಒಂದು ಮೀಟ್ರಲ್ಲಿ ಎಷ್ಟು ಸೆಂಟಿಮೀಟರ್ ಇರುತ್ತೆ, ಒಂದು ಮೀಟ್ರಲ್ಲಿ 100 ಸೆಂಟಿಮೀಟ್ರ್ ಇರುತ್ತೆ, 100. ಆದರೆ ಎಮ್ ಎಮ್ಗಳು ಎಷ್ಟಾಗುತ್ತೆ, 100 × 10 ಎಷ್ಟು, 1000 ಎಮ್ ಎಮ್ ಒಂದು ಮೀಟ್ರಲ್ಲಿ ಬರುತ್ತೆ. ಫಸ್ಟು ನಮಗೆ ಗೊತ್ತಿರೋದು, 1 mm ಅಂದರೆ 1000 ಮೈಕ್ರಾನ್, 0.001. 10 ಮೈಕ್ರಾನ್ಗೆ ಎಷ್ಟು ಜೀರೋ ಬರುತ್ತೆ, 0.001. ಇದಾದಮೇಲೆ ಈಗ 1 kilometerಲ್ಲಿ ಎಷ್ಟು ಮೀಟರ್ ಇರ್ಬೋದು, 1 kilometerಲ್ಲಿ 1000 ಮೀಟರ್ ಇರುತ್ತೆ. ಇಂಚಸ್ಗೆ ನಾವು ಕನ್ವರ್ಟೇಷನ್ ಮಾಡಬೇಕು. ನಮಗೆ ಡ್ರಾಯಿಂಗಲ್ಲಿ ಬರ್ತಕ್ಕಂಥದ್ದು ಇಂಚಸ್ಸಲ್ಲಿ ಬಂದರೆ ನಾವು ಎಮ್ ಎಮ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಆ ಎಮ್ ಎಮ್ ಅಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ನಮಗೆ ಗೊತ್ತಿರುವುದೇನು, ಇಂಚಸ್ಸಲ್ಲಿ 1 inchಲ್ಲಿ ಎಷ್ಟು ಎಮ್ ಎಮ್ ಇರುತ್ತೆ, 1 inches ಅಂದರೆ ಎಷ್ಟು ಎಮ್ ಇರುತ್ತೆ. 1 inch ಇಸ್ ಇಕ್ವಲ್ ಟು 25.4 mm, 25.54 mm. ಈಗ ನಾವು ಡ್ರಾಯಿಂಗಲ್ಲಿ ಕೊಟ್ಟಿರ್ತಾರೆ 0.054 ಅಂತ ಒಂದು ಡಯಾಮೀಟ್ರ್ ಕೊಟ್ಟರೆ ಅದನ್ನು ನಾವು ಹೇಗೆ ಕನ್ವರ್ಟ್ ಮಾಡಬೇಕು, ಕೊಟ್ಟಕ್ಕಂಥ ಡೈಮೆನ್ಷನ್ನ ನಾವು ಎಮ್ ಎಮ್ ಇಂದ ಕನ್ವರ್ಟ್ ಮಾಡಬೇಕು. ಅಂದರೆ ಒಂದು ಇಂಚಸ್ಸಲ್ಲಿ 25.4 mm ಇರುತ್ತೆ, ಆದರೆ ಸೆಂಟಿಮೀಟ್ರ್ 2.54 ಇರುವುದು. ಅದನ್ನು ನಾವು ಕನ್ವರ್ಟ್ ಮಾಡಿದ್ರೆ ನಮಗೆ ಎಮ್ ಎಮ್ ಆಗಿ ರೀಡಿಂಗ್ ಬರುತ್ತೆ. ಅದಾದಮೇಲೆ ಒಂದು ಫೀಟಲ್ಲಿ ಎಷ್ಟು ಇಂಚ್ ಇರುತ್ತೆ, 1 inchಲ್ಲಿ ಇಷ್ಟು ಎಮ್ ಎಮ್, ಎಷ್ಟು 25.4 ಮತ್ತು 2.54 cm. 1 feetಲ್ಲಿ ಎಷ್ಟು ಇಂಚ್ ಬರುತ್ತೆ, 12 inch ಒಂದು ಫೀಟಲ್ಲಿರುತ್ತೆ. 1 meterಲ್ಲಿ ಎಷ್ಟು ಇಂಚ್ ಬರುತ್ತೆ, 3.54 ಬರ್ಬೋದು ಇರುತ್ತೆ. ಒಂದು ಮೀಟ್ರಲ್ಲಿ ಎಷ್ಟು ಇಂಚ್ ಬರುತ್ತೆ, 39.37 inch ಬರುತ್ತೆ. ಅದೇ ರೀತಿ ನಾವು ಈಗ ಸಪೋಸ್ ಎಕ್ಸಾಂಪಲ್ ಜನ್ರಲ್ ಆಗಿ ಎಲ್ಲೇ ನಾವು ಒಂದು ಇಂಟರ್ವ್ಯೂ ಹೋದರೂ ಕೂಡ ಇದನ್ನು ನಾವು
ಗೊತ್ತಿರಬೇಕು ನಮಗೆ. ಕೇಳ್ತಾರೆ ಒಂದು ಕೆಜಿ ಅಂದರೆ ಎಷ್ಟು ಗ್ರಾಮ್ ಬರುತ್ತೆ? ಒಂದು ಕೆಜಿಯಲ್ಲಿ 1000 ಗ್ರಾಮ್ ಬರುತ್ತೆ. ಒಂದು ಗ್ರಾಮು 10 ಗ್ರಾಮ್ ಅಂದರೆ ಎಷ್ಟು ಆಗುತ್ತೆ? 0.01 ಗ್ರಾಮ್ ಆಗುತ್ತೆ. ಇದನ್ನು ನಮಗೆ ಜನರಲ್ಲಾಗಿ ಗೊತ್ತಿರಬೇಕು. ಒಂದು ಕೆಜಿಯಲ್ಲಿ 1000 ಗ್ರಾಮ್ ಆದರೆ ಒಂದು ಕ್ವಿಂಟಾಲಲ್ಲಿ 100 ಗ್ರಾಮ್, ಒಂದು ಟನ್ನಲ್ಲಿ, ಒಂದು ಮೆಟ್ರಿಕ್ ಟನ್ನಲ್ಲಿ ಎಷ್ಟು ಕೆಜಿ ಬರುತ್ತೆ? 1000 ಕೆಜಿ, 10 ಕ್ವಿಂಟಾಲ್, 10 ಕ್ವಿಂಟಲ್ ಸೇರಿದರೆ ಒಂದು ಟನ್ ಆಗುತ್ತೆ. ಇದನ್ನು ನಾವು ಜನರಲ್ಲಾಗಿ ನಮಗೆ ನಾವು ಇದರ ನಾಲೆಜನ್ನು ತೆಗೆದುಕೋಬೇಕು. ಸಪೋಸ್ 1 ಲೀಟ್ರಲ್ಲಿ ಎಷ್ಟು ಸಿ ಸಿ ಇರುತ್ತೆ? 1 ಲೀಟ್ರಲ್ಲಿ 1000 ಸಿ ಸಿ ಸೇರಿ 1 ಲೀಟ್ರ್ ಆಗುತ್ತೆ. ಇದನ್ನು ನಾವು ಜನರಲ್ಲಾಗಿ ನಾವು ತಿಳ್ಕೊಂಡ್ಮೇಲೆ ನಮಗೆ ವರ್ನಿಯರ್ ಮತ್ತು ಮೈಕರ್ನ ಯೂಸ್ ಮಾಡ್ಬೋದು. ಬೇರೆ ಕಡೆ ಎಲ್ಲಾದರೂ ಇಂಟರ್ವ್ಯೂಲ್ಲಿ ಹೋದರೆ ಜನರಲ್ಲಾಗಿ ಕೇಳ್ಬೋದು ಒಂದು ಮೆಮ್ಮಲ್ಲಿ ಎಷ್ಟು ಮೈಕರ್ನ ಇರುತ್ತೆ. ಅದ್ರ ಸಲುವಾಗಿ ನಾನು ಈ ವಿಡಿಯೋವನ್ನು ನಿಮಗೋಸ್ಕರ ಮಾಡಿದ್ದು. ಧನ್ಯವಾದ ಸ್ನೇಹಿತರೆ. ಈ ನನ್ನ ಎಂ ಮುಳುಗೇಸಿ ಅಂತ ನಂದು ಹೊಸ ಚಾನಲ್ ಮಾಡ್ತಿರೋದು. ನೀವು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದಾದಮೇಲೆ ಬೆಲ್ ಐಕನನ್ನು ಒತ್ತೋದು ಮರೆಯಬೇಡಿ. ಧನ್ಯವಾದಗಳು.